ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. 2022ರಲ್ಲಿ ರಿಲೀಸ್ ಆಗಿದ್ದ ಕಡಾವರ್ ಎಂಬ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೂವಿ ಒನ್ ಲೈನ್ ಸ್ಟೋರಿ ಏನಂದ್ರೆ, ಒಬ್ಬ ವ್ಯಕ್ತಿ ಜೈಲಿನೊಳಗಡೆ ಇದ್ಕೊಂಡು ಕೊಲೆಗಳನ್ನ ಮಾಡ್ತಾ ಇರ್ತಾನೆ. ಹೇಗೆ ಜೈಲಿನಲ್ಲೇ ಇದ್ಕೊಂಡು ಕೊಲೆಗಳನ್ನ ಮಾಡೋಕೆ ಸಾಧ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಡೆಡ್ ಬಾಡಿನ ತೋರಿಸ್ತಾರೆ, ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಕಾರು ಬರ್ತಿರೋದನ್ನ ತೋರಿಸ್ತಾರೆ. ಆಗ ಯಾರೋ ಕಾರಿಗೆ ಅಡ್ಡಲಾಗಿ ನಿಂತ್ಕೊಳ್ತಾರೆ, ಅವರನ್ನ ಸೇವ್ ಮಾಡೋಕೆ ಹೋಗಿ ಕಾರ್ ಕ್ರ್ಯಾಶ್ ಆಗುತ್ತೆ. ಈಗ ಆ ಕಾರಿಗೆ ಅಡ್ಡಲಾಗಿ ನಿಂತಿದ್ದ ವ್ಯಕ್ತಿ ಒಂದು ಕಬ್ಬಿಣದ ರಾಡ್ ಇಂದ ಆ ಕಾರಿನ ಗ್ಲಾಸ್ ನ ಬ್ರೇಕ್ ಮಾಡ್ತಾನೆ. ನೆಕ್ಸ್ಟ್ ಡೇ ನ್ಯೂಸ್ ನಲ್ಲಿ SR ಹಾಸ್ಪಿಟಲ್ ನ ಸರ್ಜನ್ ಸಲೀಂ ರೆಹಮಾನ್ ಕಾಣೆ ಆಗಿರೋದಾಗಿ ಹೇಳ್ತಾರೆ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾರ್ ಕ್ರ್ಯಾಶ್ ಆಗಿರುತ್ತೆ ಅಲ್ವಾ, ಆ ಕಾರು ಸಲೀಂ ರೆಹಮಾನ್ ಅವ್ರದೇ ಆಗಿರುತ್ತೆ. ಈಗ ನಮ್ಗೆ ಭದ್ರಾ ಎಂಬ ಮಹಿಳೆನ ತೋರಿಸ್ತಾರೆ. ಇವಳೆ ಈ ಚಿತ್ರದ ಹೀರೋಯಿನ್. ಪೊಲೀಸ್ ಇಲಾಖೆಯ ಆಟೋಪ್ಸಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಗ ಮೈಕಲ್ ಎಂಬ ಪೊಲೀಸ್, ಫಾರೆಸ್ಟ್ ನಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ನೀವು ನಮ್ ಜೊತೆ ಬರಬೇಕು ಅಂತ ಭದ್ರಾ ಹತ್ರ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಆ ಡೆಡ್ ಬಾಡಿ ಇರೋ ಫಾರೆಸ್ಟ್ ಗೆ ಹೋಗ್ತಾರೆ. ಕಾರಿಗೆ ಬೆಂಕಿ ಹಚ್ಚಿ ಸುಟ್ಟಾಕಿರೋದ್ರಿಂದ ಬಾಡಿ ಸುಟ್ಟೋಗಿರುತ್ತೆ. ಡೆಡ್ ಬಾಡಿನ ನೋಡಿದ ಭದ್ರಾ, ಎಲ್ಲೋ ಕೊಲೆ ಮಾಡಿ ನಂತರ ಇಲ್ಲಿಗೆ ಕರ್ಕೊಂಡು ಬಂದು ಸುಟ್ಟಾಕಿದ್ದಾರೆ, ಅದು ಹೇಗೆ ನಿಮ್ಗೆ ಗೊತ್ತಾಯ್ತು ಅಂತ ಪೊಲೀಸ್ ಕೇಳ್ತಾರೆ. ಈ ವ್ಯಕ್ತಿ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡಿಲ್ಲ, ಯಾಕಂದ್ರೆ ಸೀಟ್ ಬೆಲ್ಟ್ ರಿಮೂವ್ ಆಗಿಲ್ಲ. ಅಷ್ಟೇ ಅಲ್ಲದೆ ದೇಹದ 3-4 ಭಾಗದಲ್ಲಿ ಮೂಳೆ ಮುರಿದಿರೋ ಸಾಧ್ಯತೆ ಇದೆ. DNA ಮಾಡಿ ಇದು ಯಾರು ಅಂತ ಕಂಡು ಹಿಡಿಯೋದು ಕಷ್ಟ, ಯಾಕಂದ್ರೆ ಸ್ಕಿನ್ ಕಂಪ್ಲೀಟ್ಲಿ ಬರ್ನ್ ಆಗಿದೆ. ನೆಕ್ಸ್ಟ್ ಸೀನ್ ನಲ್ಲಿ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ACP ವಿಶಾಲ್ ಎಂಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಈ ಕಡೆ ಭದ್ರಾ ಕಾಡಿನಲ್ಲಿ ಸಿಕ್ಕಿದ ಡೆಡ್ ಬಾಡಿನ ಆಟೋಪ್ಸಿ ಮಾಡ್ತಾ ಇರ್ತಾಳೆ. ವಿಶಾಲ್ ಭದ್ರಾ ಹತ್ರ ಈ ಬಾಡಿಯ ಫೈನಲ್ ರಿಪೋರ್ಟ್ ಕೇಳ್ತಾನೆ. ಈ ವ್ಯಕ್ತಿನ ಕೊಲ್ಲೋಕೂ ಮುಂಚೆ ತುಂಬಾ ಟಾರ್ಚರ್ ಮಾಡಿದ್ದಾರೆ, ದೇಹದ 8 ಭಾಗದಲ್ಲಿ ಮೂಳೆ ಮುರಿದಿದೆ, ಐರನ್ ರಾಡ್ ಇಂದ ಹೊಡೆದಿದ್ದಾರೆ ಅನ್ಸುತ್ತೆ, ಅದರಿಂದಾನೆ ಸ್ಪೈನ್ ಡಿಸ್ಲೋಕೇಟ್ ಆಗಿದೆ ಅಂತ ಭದ್ರಾ ಹೇಳ್ತಾಳೆ. ಈ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ, DNA ಟೆಸ್ಟ್ ಮಾಡೋಕಾಗಲ್ಲ ಅಂತ ಬೇರೆ ಹೇಳ್ತಿದ್ದೀರಾ, ಈಗ ಏನ್ ಮಾಡೋದು ಅಂತ ವಿಶಾಲ್ ಕೇಳ್ತಾನೆ. ನಮ್ಮ ಹತ್ರ ಇರೋ ಬಾಡಿ ಮೆಜರ್ಮೆಂಟ್ ನ ಇಟ್ಕೊಂಡು ಸೂಪರ್ ಇಂಪೋಸಿಷನ್ ಮಾಡಿ ಈ ವ್ಯಕ್ತಿ ಯಾರು ಅಂತ ಕಂಡುಹಿಡಿಬಹುದು ಅಂತ ಭದ್ರಾ ಹೇಳ್ತಾಳೆ. ಈಗ ಒಂದು TikTok ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋನ ಮಾಡಿರೋದು ಒಬ್ರು ಪೊಲೀಸ್ ಕಾನ್ಸ್ಟೇಬಲ್, ಅವರ ಹಿಂದೆ ಒಬ್ಬ ವ್ಯಕ್ತಿಯ ಚಿತ್ರ ಬಿಡಿಸಿರ್ತಾರೆ. ಈ ಕಡೆ ಸೂಪರ್ ಇಂಪೋಸಿಷನ್ ಮಾಡಿ ಆ ಸುಟ್ಟೋಗಿದ್ದ ವ್ಯಕ್ತಿ ಯಾರು ಅಂತ ಕಂಡು ಹಿಡಿತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾರ್ ಕ್ರ್ಯಾಶ್ ಆಗಿರುತ್ತೆ ಅಲ್ವಾ, ಅದೇ ಸಲೀಂ ರೆಹಮಾನ್. ಈ ಕಡೆ TikTok ವಿಡಿಯೋದಲ್ಲಿ ಬಿಡಿಸಿದ್ದ ಚಿತ್ರ ಸಲೀಂ ರೆಹಮಾನ್ ಅವರದ್ದು ಅಂತ ಪ್ರೆಸ್ ನವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಕಡೆ ನ್ಯೂಸ್ ಚಾನೆಲ್ ನಲ್ಲಿ ಜೈಲಿನಲ್ಲಿರುವ ವೆಟ್ರಿ ಎಂಬ ವ್ಯಕ್ತಿ ಸಲೀಂ ರೆಹಮಾನ್ ಅವರನ್ನ ಕೊಲ್ಲೋದಾಗಿ ಸಲೀಂ ಕಾಣೆ ಆದ ದಿನವೇ ಹೇಳಿದ್ದ. ಇದಕ್ಕೆ ಆಧಾರವಾಗಿ ಕಾನ್ಸ್ಟೇಬಲ್ ಒಬ್ರು ವೆಟ್ರಿ ಇದ್ದ ಅದೇ ಸೆಲ್ ನಲ್ಲೇ ಒಂದು TikTok ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ವೆಟ್ರಿ ಸಲೀಂ ರೆಹಮಾನ್ ಅವರ ಚಿತ್ರ ಬಿಡಿಸಿದ್ದ ಅಂತ. ಜೈಲಿನಲ್ಲಿರುವ ವೆಟ್ರಿಯಿಂದ ಹೇಗೆ ಕೊಲೆ ಮಾಡೋಕೆ ಸಾಧ್ಯ ಅಂತ ವಿಶಾಲ್ ಥಿಂಕ್ ಮಾಡ್ತಾನೆ. ಈಗ ಸಲೀಂ ರೆಹಮಾನ್ ಅವರ ತಂದೆನ ತೋರಿಸ್ತಾರೆ, ಮಗನ ಸುಟ್ಟ ದೇಹವನ್ನ ನೋಡಿ ಬ್ರೇಕ್ ಡೌನ್ ಆಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಶಾಲ್ ಜೈಲಿನಲ್ಲಿರುವ CCTV ಫುಟೇಜಸ್ ನ ನೋಡ್ತಾನೆ, ಅದರಲ್ಲಿ ವೆಟ್ರಿ ಸಲೀಂ ರೆಹಮಾನ್ ಅವರ ಚಿತ್ರ ಬಿಡಿಸ್ತಿರೋದನ್ನ ನೋಡ್ತಾರೆ. ವೆಟ್ರಿಯನ್ನ ಭೇಟಿಯಾಗೋಕೆ ಯಾರಾದ್ರೂ ಬರ್ತಾರಾ ಅಂತ ವಿಶಾಲ್ ಕೇಳ್ತಾನೆ. ಒಬ್ರು ಫಾದರ್ ಬರ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಫಾದರ್ ಬಂದಿದ್ದಾಗ ವೆಟ್ರಿ ಮುಂದೆ ಕೊಲೆಗಳನ್ನ ಮಾಡ್ತೀನಿ ಅಂತ ಫಾದರ್ ಹತ್ರ ಹೇಳಿದ್ದ. ಈಗ ನಮ್ಗೆ ವೆಟ್ರಿನ ತೋರಿಸ್ತಾರೆ. ಅಲ್ಲಿರುವ ಬೇರೆ ಕೈದಿಗಳು ವೆಟ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬಂದು ಜಗಳ ಬಿಡಿಸ್ತಾರೆ. ನಂತರ ವಿಶಾಲ್ ವೆಟ್ರಿ ಇದ್ದ ಸೆಲ್ಗೆ ಹೋಗಿ ಡಾಕ್ಟರ್ ಸಲೀಂ ರೆಹಮಾನ್ ಚಿತ್ರನ ಯಾಕೆ ಇಲ್ಲಿ ಬಿಡಿಸಿದ್ಯಾ ಅಂತ ಕೇಳ್ತಾನೆ. ವೆಟ್ರಿ ಏನು ರಿಪ್ಲೈ ಮಾಡೋದಿಲ್ಲ. ನೆಕ್ಸ್ಟ್ ಸೀನ್ ನಲ್ಲಿ ಐಆರ್ ಆಫೀಸರ್ ವಿಶಾಲ್ ನ ಕರೆಸಿ ಈ ಕೇಸ್ ನಲ್ಲಿ ಭದ್ರಾ ಅವರ ಸಹಾಯ ತಗೊಳ್ಳಿ, ಅವರು ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಅಂತ. ಈಗ ಭದ್ರಾನ ತೋರಿಸ್ತಾರೆ, ತನ್ನ ಮಗಳಾದ ದಿಯಾ ಜೊತೆ ಇದ್ದಾಳೆ. ಆಗ ಅಲ್ಲಿಗೆ ವಿಶಾಲ್ ಬರ್ತಾನೆ, ಇದು ನಿಮ್ಮ ಮಗಳ ಅಂತ ಕೇಳ್ತಾನೆ. ಹೌದು, ನನ್ನ ಹಸ್ಬೆಂಡ್ ದುಬೈನಲ್ಲಿದ್ದಾರೆ ಅಂತ ಭದ್ರಾ ಹೇಳ್ತಾಳೆ. ಈಗ ವಿಶಾಲ್ ಈ ಕೇಸ್ ನಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಶಾಲ್ ವೆಟ್ರಿನ ಇಂಕ್ವೈರಿ ಮಾಡ್ತಾನೆ, ಆದ್ರೆ ವೆಟ್ರಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಇವರು ಕೇಳೋ ಯಾವ ಪ್ರಶ್ನೆಗೂ ಉತ್ತರಿಸೋದಿಲ್ಲ. ಈ ಕಡೆ ಭದ್ರಾ ವೆಟ್ರಿಯ ನಡವಳಿಕೆಯನ್ನ ನೋಡ್ತಾ ಇರ್ತಾಳೆ. ವಿಶಾಲ್ ಸಲೀಂ ರೆಹಮಾನ್ ಫೋಟೋ ತೋರಿಸಿ ಇವನಿಗೂ ನಿನಗೂ ಏನ್ ಸಮಸ್ಯೆ ಅಂತ ಕೇಳ್ತಾನೆ. ಈಗ ಯಾವ ಸಮಸ್ಯೆನೂ ಇಲ್ಲ, ಯಾಕಂದ್ರೆ ನಾನು ಅವನನ್ನ ಸಾಯಿಸ್ಬಿಟ್ಟೆ ಅಂತ ವೆಟ್ರಿ ಹೇಳ್ತಾನೆ. ನೀನು ಇವನನ್ನ ಸಾಯಿಸಿಲ್ಲ ಅಂತ ನನಗೆ ಗೊತ್ತು, ನಿನಗೆ ಯಾರೋ ಹೊರಗಡೆಯಿಂದ ಹೆಲ್ಪ್ ಮಾಡ್ತಿದ್ದಾರೆ. ಯಾರದು ಅಂತ ವಿಶಾಲ್ ಕೇಳ್ತಾನೆ. ದೇವ್ರು ಅಂತ ವೆಟ್ರಿ ಹೇಳ್ತಾನೆ.
ಹಾಗಾದ್ರೆ ಏಂಜಲ್ ಯಾರು ಅಂತ ಕೇಳಿದಾಗ ವೆಟ್ರಿ ಏಂಜಲ್ ಎಂಬ ಹುಡುಗಿ ಫೋಟೋನ ನೋಡಿ ಎಮೋಷನ್ ಆಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಭದ್ರ, ನೀವು ಸಲೀಂ ರೆಹಮಾನ್ ಫೋಟೋ ತೋರಿಸಿದಾಗ ವೆಟ್ರಿಗೆ ತುಂಬಾನೇ ಕೋಪ ಬಂತು, ಆದ್ರೆ ಏಂಜಲ್ ಫೋಟೋ ತೋರಿಸಿದ ತಕ್ಷಣ ಅವನು ಎಮೋಷನ್ ಆದ. ನಾವು ಫಸ್ಟ್ ಏಂಜಲ್ ಯಾರು, ಅವಳಿಗೂ ವೆಟ್ರಿಗೂ ಏನು ರಿಲೇಶನ್ಶಿಪ್ ಅನ್ನೋದನ್ನ ತಿಳ್ಕೋಬೇಕು ಅಂತ ಭದ್ರ ವಿಶಾಲ್ಗೆ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಶಾಲ್ ಹಾಗೂ ಭದ್ರ ವೆಟ್ರಿನ ಮೀಟ್ ಆಗೋಕೆ ಬರ್ತಿದ್ದ ಫಾದರ್ನ ಮೀಟ್ ಆಗ್ತಾರೆ. ವೆಟ್ರಿನ ಸಹ ಏಂಜಲ್ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತಾರೆ. ಈಗ ವಿಶಾಲ್ ವೆಟ್ರಿ ಬಗ್ಗೆ ಫಾದರ್ ಹತ್ರ ಕೇಳ್ತಾನೆ, ನೀವು ವೆಟ್ರಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಏಂಜಲ್ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. 25 ವರ್ಷದ ಹಿಂದೆ ಏಂಜಲ್ ನನಗೆ ಸಿಕ್ಕಿದ್ಲು. ಏಂಜಲ್ಗೆ ಅಪ್ಪ ಅಮ್ಮ ಇಲ್ಲ, ಅವಳಿಗೆ ನಾನೇ ಏಂಜಲ್ ಅಂತ ಹೆಸರಿಟ್ಟೆ. ಅವಳು ಈ ಚರ್ಚ್ ನಲ್ಲೇ ಬೆಳೆದ್ಲು. ಅವಳು ಯಾವಾಗೆಲ್ಲ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿದ್ಲೋ ಆಗ ನಾನು ಜೀಸಸ್ ಅವರ ನಿನ್ನ ತಂದೆ ಅಂತ ಹೇಳ್ತಿದ್ದೆ. ಅಂದಿನಿಂದ ಏಂಜಲ್ ಜೀಸಸ್ ಅವರೇ ತನ್ನ ತಂದೆ ಎಂದು ಭಾವಿಸಿ ಜೀಸಸ್ ಜೊತೆನೆ ಮಾತಾಡ್ತಾ ಇದ್ಲು. ವೆಟ್ರಿ ಏಂಜಲ್ ನ ಮೀಟ್ ಆಗೋಕೆ ಚರ್ಚ್ಗೆ ಬರ್ತಿದ್ದ. ದಿನಗಳು ಕಳೆದಂತೆ ಅವರಿಬ್ರು ಲವ್ ಮಾಡೋಕೆ ಶುರು ಮಾಡಿದ್ರು. ನಂತರ ಮದುವೆ ಸಹ ಆದ್ರು. ನಂತರ ಒಂದು ದಿನ ವೆಟ್ರಿ ಚೆನ್ನೈಗೆ ಏಂಜಲ್ ನ ಕರ್ಕೊಂಡು ಹೋಗ್ತಿರೋದಾಗಿ ಹೇಳ್ದ. ಅದೇ ನಾನು ಅವನನ್ನ ಕೊನೆಯದಾಗಿ ನೋಡಿದ್ದು. ನಂತರ ಏಂಜಲ್ಗೆ ಆಕ್ಸಿಡೆಂಟ್ ಆಯ್ತು ಅಂತ. ಯಾವ ಹಾಸ್ಪಿಟಲ್ ನಲ್ಲಿ ಏಂಜಲ್ ನ ಅಡ್ಮಿಟ್ ಮಾಡಿದ್ರು ಅಂತ ಭದ್ರ ಕೇಳ್ತಾಳೆ. ಜೆಸಿ ಹಾಸ್ಪಿಟಲ್ ಅಂತ ಫಾದರ್ ಹೇಳ್ತಾರೆ. ಈ ಕಡೆ ವೆಟ್ರಿ ಪ್ರೇಯರ್ ಮಾಡೋಕೆ ಅವಕಾಶ ಕೇಳಿ ಪ್ರೇಯರ್ ಮಾಡ್ತಾನೆ. ಮುಂದೆ ಯಾರನ್ನೆಲ್ಲ ಕೊಲ್ತೀನಿ ಅಂತ ಜೀಸಸ್ ಹತ್ರ ಹೇಳಿರೋದಾಗಿ ಭದ್ರ ಹತ್ರ ಹೇಳ್ತಾನೆ. ನಂತರ ವೆಟ್ರಿನ ಕರ್ಕೊಂಡು ಹೋಗ್ತಿರುವಾಗ ಜೀಪ್ ನಲ್ಲಿ ಬಂದ ಒಬ್ಬ ವ್ಯಕ್ತಿ ಇವರು ಹೋಗ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆದು ವೆಟ್ರಿನ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆಗ ವಿಶಾಲ್ ಜೀಪ್ ನಲ್ಲಿ ಬಂದ ವ್ಯಕ್ತಿಗೆ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಯಾರನ್ನ ಕೊಲ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಆದ್ರೆ ಸ್ಟಾಪ್ ಮಾಡಿ ಅಂತ ವೆಟ್ರಿ ವಿಶಾಲ್ಗೆ ಚಾಲೆಂಜ್ ಮಾಡ್ತಾನೆ. ಈ ಕಡೆ ಭದ್ರ ಏಂಜಲ್ ಅವರ ಆಟೋಪ್ಸಿ ರಿಪೋರ್ಟ್ ನ ಚೆಕ್ ಮಾಡ್ತಾಳೆ. 4 ವರ್ಷದ ಹಿಂದೆ ಏಂಜಲ್ ಸತ್ತ ಸಂದರ್ಭದಲ್ಲಿ ಸಲೀಂ ರೆಹಮಾನ್ ಜೆಸಿ ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಿದ್ರು. ನಂತರ SR ಹಾಸ್ಪಿಟಲ್ ಗೆ ಶಿಫ್ಟ್ ಆದ್ರು ಅಂತ ಮೈಕಲ್ ಹೇಳ್ತಾನೆ. ಈಗ ಭದ್ರ ಆ ರಿಪೋರ್ಟ್ ನ ವಿಶಾಲ್ಗೆ ತೋರಿಸಿ ಏಂಜಲ್ ಸತ್ತಿರೋದು ಆಕ್ಸಿಡೆಂಟ್ ನಲ್ಲಿ, ತಲೆಯ ಭಾಗಕ್ಕೆ ತೀವ್ರ ಪೆಟ್ಟಾಗಿ ಆ ಸಂದರ್ಭದಲ್ಲಿ ಏಂಜಲ್ ಪ್ರೆಗ್ನೆಂಟ್ ಆಗಿದ್ಲು. ಈ ಸಿಚುವೇಶನ್ ನಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಒಬ್ರು ಸರ್ಜನ್, ಆದ್ರೆ ಹಾರ್ಟ್ ಸರ್ಜನ್ ಆಗಿರೋ ಸಲೀಂ ರೆಹಮಾನೆಗೆ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ? ಯಾಕಂದ್ರೆ ಈ ಆಟೋಪ್ಸಿ ರಿಪೋರ್ಟ್ ನಲ್ಲಿ ಸಲೀಂ ರೆಹಮಾನ್ ಅವರ ಸೈನ್ ಇದೆ. ಈ ಏಂಜಲ್ ಡೆತ್ ನಲ್ಲಿ ನಮ್ಗೆ ಗೊತ್ತಿಲ್ದಿರೋ ಏನೋ ಮಿಸ್ಟ್ರಿ ಇದೆ ಅಂತ ಭದ್ರ ಹೇಳ್ತಾಳೆ. ಸೊ ಹಾಗಾದ್ರೆ ಮತ್ತೆ ರೀಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗಬಹುದು ಅಂತ ವಿಶಾಲ್ ಕೇಳ್ತಾನೆ. ಇಷ್ಟು ದಿನ ಕಳೆದು ಈಗ ಅಗ್ದು ನೋಡಿದ್ರೆ ಬರೀ ಮೂಳೆಗಳು ಸಿಗುತ್ತೆ, ಇದನ್ನ ಇಟ್ಕೊಂಡು ಹೇಗೆ ರೀಪೋಸ್ಟ್ ಮಾರ್ಟಮ್ ಮಾಡೋದು ಅಂತ ಮೈಕಲ್ ಕೇಳ್ತಾನೆ. ಸಾಧ್ಯ ಇದೆ, ತುಂಬಾ ಜಾಗದಲ್ಲಿ ಬರೀ ಮೂಳೆಗಳಿಂದಾನೆ ಕೇಸ್ ನ ಸಾಲ್ವ್ ಮಾಡಿದ್ದಾರೆ. 1920 ಸಿಟ್ನಿ ಸ್ಮಿತ್ ಎಂಬ ಪೆಥಾಲಜಿಸ್ಟ್ ಕೆರೆಯಲ್ಲಿ ಸಿಕ್ಕಿದ್ದ ಮೂಳೆಗಳನ್ನ ಬಳಸಿ ಆ ಮೂಳೆ ಒಂದು ಹುಡುಗಿದು, ಆ ಹುಡುಗಿ ಹ್ಯಾಂಡಿಕ್ಯಾಪ್, ಗನ್ ಶಾಟ್ ಇಂದಾನೆ ಸತ್ತೋದ್ಲು ಅಂತ ಹೇಳಿದ್ರು. ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಅವಳಿಗೆ ಶೂಟ್ ಮಾಡಿದ್ದು ಅವಳ ತಂದೆನೆ ಅಂತ ಕಂಡುಹಿಡಿದ್ರು. ಸೊ ಅದರಿಂದ ಏಂಜಲ್ ಸಮಾಧಿನ ಒಡೆದು ಅಲ್ಲಿ ಬರೀ ಮೂಳೆಗಳು ಸಿಕ್ಕಿದ್ರು ನಾವು ಅದರಿಂದ ಈ ಕೇಸ್ಗೆ ಸಂಬಂಧಿಸಿದ ಮಾಹಿತಿಯನ್ನ ಹೊರತೆಗಿಬಹುದು ಅಂತ ಭದ್ರ ಹೇಳ್ತಾಳೆ. ಆದ್ರೆ ಏಂಜಲ್ ಅಥವಾ ವೆಟ್ರಿ ಫ್ಯಾಮಿಲಿಯಿಂದ ಯಾರಾದ್ರೂ ಏಂಜಲ್ ಬಾಡಿನ ಎಕ್ಸಿಮೇಷನ್ ಮಾಡಬೇಕು ಅಂತ ಹೇಳಿ ಕೇಸ್ ಫೈಲ್ ಮಾಡಿದ್ರೆ ಮಾತ್ರ ರೀಪೋಸ್ಟ್ ಮಾರ್ಟಮ್ ಮಾಡೋಕೆ ಸಾಧ್ಯ ಅಂತ ವಿಶಾಲ್ ಹೇಳ್ತಾನೆ. ಆಗ ಭದ್ರ ಫಾದರ್ ಕಡೆಯಿಂದ ಕೇಸ್ ಫೈಲ್ ಮಾಡಿಸೋಣ ಅಂತ ಹೇಳ್ತಾಳೆ. ಸೊ ಫಾದರ್ ಕೇಸ್ ಫೈಲ್ ಮಾಡ್ತಾರೆ. ಕೋರ್ಟ್ ಇಂದ ಏಂಜಲ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡೋಕೆ ಪರ್ಮಿಷನ್ ಸಿಗುತ್ತೆ. ಈ ಕಡೆ ಫಾದರ್ ಮೈಕಲ್ ಜೊತೆ ಹೋಗ್ತಿರುವಾಗ ಒಂದು ತಂಡ ಬ್ಲಡ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಗ ಮೈಕಲ್ ಏನು ಅಂತ ನೋಡೋಕೆ ಹೋಗ್ತಾರೆ. ಈ ಕಡೆ ಜೀಪ್ ನಲ್ಲಿದ್ದ ಫಾದರ್ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ, ಫಾದರ್ ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆಗ ಭದ್ರ ಯಾರು ಫಾದರ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಕೇಳ್ತಾಳೆ. ಇನ್ನೂ ಗೊತ್ತಿಲ್ಲ, CCTV ಫುಟೇಜಸ್ ನ ಚೆಕ್ ಮಾಡೋಕೆ ಹೇಳಿದ್ದೀನಿ ಅಂತ ವಿಶಾಲ್ ಹೇಳ್ತಾನೆ. ಫಾದರ್ ಈ ಕಂಡೀಷನ್ ನಲ್ಲಿ ಇರೋದ್ರಿಂದ ನಾಳೆ ರೀಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ, ಆರ್ಡರ್ ನ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ ಅಂತ ವಿಶಾಲ್ ಹೇಳ್ತಾನೆ. ಇಲ್ಲ, ರೀಪೋಸ್ಟ್ ಮಾರ್ಟಮ್ ಮಾಡಬಹುದು. ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆದ ತಕ್ಷಣ ಆಸ್ ಎ ಫಾರೆನ್ಸಿಕ್ ಸರ್ಜನ್ ಆಗಿ ನನಗೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ರೈಟ್ಸ್ ಇದೆ ಅಂತ ಭದ್ರ ಹೇಳ್ತಾಳೆ. ನಾಳೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಮುಂಚೆ ಇವತ್ತು ನಮ್ಗೆ ಒಂದು ಸಣ್ಣ ಕೆಲಸ ಇದೆ ಅಂತ ಭದ್ರ ಹೇಳ್ತಾಳೆ. ಈ ಕಡೆ ಯಾರೋ 4 ಜನ ಏಂಜಲ್ ಸಮಾಧಿನ ಒಡೆಯೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭದ್ರ ಹಾಗೂ ವಿಶಾಲ್ ಅಲ್ಲಿಗೆ ಬರ್ತಾರೆ. ಈ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಕಾಡುತ್ತೆ. ಆಕ್ಚುಲಿ ಭದ್ರ
ಭದ್ರಾ ನಮ್ಗೆ ಇವತ್ತೊಂದು ಸಣ್ಣ ಕೆಲಸ ಇದೆ ಅಂತ ಹೇಳಿರ್ತಾಳೆ. ಭದ್ರಾಗೆ ನಾಳೆ ಪೋಸ್ಟ್ ಮಾರ್ಟಮ್ ಮಾಡೋಕು ಮುಂಚೆ ಈ ತರದ ಯಾವ್ದಾದ್ರು ಸಮಸ್ಯೆ ಆಗುತ್ತೆ ಅಂತ ಗೆಸ್ ಮಾಡಿನೆ ವಿಶಾಲ್ ನ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾಳೆ. ಆಗ ವಿಶಾಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಇದರಿಂದ ಅವರೆಲ್ಲ ಓಡೋಗ್ತಾರೆ. ನೆಕ್ಸ್ಟ್ ಡೇ ಏಂಜಲ್ ಸಮಾಧಿನ ಒಡೆದು ನೋಡಿದ್ರೆ ಅವಳ ಡೆಡ್ ಬಾಡಿ ಏನು ಆಗಿರೋದಿಲ್ಲ. ಈ ಕಡೆ ಮೀಡಿಯಾದಲ್ಲಿ 4 ವರ್ಷದ ಹಿಂದೆ ಏಂಜಲ್ ಬಾಡಿನ ಊತು ಹಾಕಲಾಗಿತ್ತು, ಆದ್ರೆ ಇನ್ನೂ ಅವಳ ಬಾಡಿ ಡಿಕಂಪೋಸ್ ಆಗಿಲ್ಲ ಅಂತ ನ್ಯೂಸ್ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಭದ್ರಾ ಏಂಜಲ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಕೆ ರೆಡಿ ಆಗ್ತಾಳೆ. ಆಗ ಒಬ್ರು ಪೊಲೀಸ್ ಏಂಜಲ್ ಬಾಡಿ ಇನ್ನು ಡಿಕಂಪೋಸ್ ಆಗಿಲ್ಲ, ಅದು ಹೇಗೆ ಅಂತ. ಕೆಲವರ ಬಾಡಿನ ಕಾಂಕ್ರೀಟ್ ಕಫಿನ್ ನಲ್ಲಿ ಸೀಲ್ ಮಾಡಿ ಹಾಕಿದಾಗ ಸೂರ್ಯನ ಬೆಳಕು ಗಾಳಿ ಇಲ್ಲದೆ ಅವರ ಚರ್ಮದ ಮೇಲೆ ವ್ಯಾಕ್ಸ್ ರೀತಿ ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಅವರ ಬಾಡಿನ ಡಿಕಂಪೋಸ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ ಭದ್ರಾ ಹೇಳ್ತಾಳೆ. ಈಗ ಭದ್ರಾ ಏಂಜಲ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಕೆ ಶುರು ಮಾಡ್ತಾಳೆ. ಒಂದು ಹಂತದಲ್ಲಿ ಭದ್ರಾಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಭದ್ರಾ ವಿಶಾಲ್ ನ ಮೀಟ್ ಆಗಿ, ನಾನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಒಂದು ವಿಷಯ ಗೊತ್ತಾಯ್ತು, ಅದೇನಂದ್ರೆ ಈಗ ನಾನು ಮಾಡಿರೋ ಆಟೋಪ್ಸಿನೇ ಏಂಜಲ್ ಅವರ ಮೊದಲ ಆಟೋಪ್ಸಿ ಅಂತ. ಆಗ ವಿಶಾಲ್ಗೆ ಶಾಕ್ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏಂಜಲ್ ದೇಹದಲ್ಲಿ ಅವಳ ಆರ್ಟ್ ಇರಲಿಲ್ಲ ಅಂತ. ಇದನ್ನ ಕೇಳಿ ವಿಶಾಲ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಜೆಸಿ ಹಾಸ್ಪಿಟಲ್ ಇಂದ ಸಿಕ್ಕಿರೋ ರಿಪೋರ್ಟ್ ನಲ್ಲಿ ಸಹ ಇದನ್ನ ಮೆನ್ಷನ್ ಮಾಡಿಲ್ಲ. ನನ್ಗೆ ಅನ್ಸುತ್ತೆ ಏಂಜಲ್ ಸಾವಿನ ಹಿಂದೆ ಏನೋ ರಹಸ್ಯ ಅಡಗಿದೆ ಅಂತ ಭದ್ರಾ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಶಾಲ್ ಹಾಗೂ ಭದ್ರಾ ಜೆಸಿ ಹಾಸ್ಪಿಟಲ್ಗೆ ಹೋಗಿ ಏಂಜಲ್ ಆಟೋಪ್ಸಿ ರಿಪೋರ್ಟ್ ಬಗ್ಗೆ ಕೇಳ್ತಾರೆ. ಅಲ್ಲಿರುವ ಸ್ಟಾಫ್ ಇದೆಲ್ಲ ನಡೆದಿರೋದು 4 ವರ್ಷದ ಹಿಂದೆ, ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಇವರು ಜೆಸಿ ಹಾಸ್ಪಿಟಲ್ ನ ಡೀನ್ ಅಡ್ರೆಸ್ ತಿಳ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಈಗ ವಿಶಾಲ್, 4 ವರ್ಷದ ಹಿಂದೆ ನಿಮ್ಮ ಹಾಸ್ಪಿಟಲ್ ನಲ್ಲಿ ಏಂಜಲ್ ಎಂಬ ಹುಡುಗಿ ಸತ್ತೋಗಿದ್ರು, ಅವರ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿದ್ವಿ, ನಿಮ್ಮ ಹಾಸ್ಪಿಟಲ್ ನಲ್ಲೇ ಏನೋ ಕ್ರೈಮ್ ನಡೆದಿದೆ ಅಂತ. ನಿಮ್ಗೆ ಡಾಕ್ಟರ್ ಸಲೀಂ ರೆಹಮಾನ್ ಬಗ್ಗೆ ಏನು ಗೊತ್ತು? ಅವರು ಒನ್ ಆಫ್ ದಿ ಬೆಸ್ಟ್ ಹಾರ್ಟ್ ಸರ್ಜನ್, ಆರ್ಗನ್ ಟ್ರೇಡಿಂಗ್ ಮಾಡಿನೇ ನಾವು ಜೀವನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಡೀನ್ ಹೇಳ್ತಾರೆ. ನೀವು ಆರ್ಗನ್ ಟ್ರೇಡಿಂಗ್ ಮಾಡಿನೇ ಜೀವನ ಮಾಡ್ತಿದ್ದೀರಾ ಅಂತ ನಾವು ಹೇಳೇ ಇಲ್ವಲ್ಲ, ಅದು ಹೇಗೆ ನಿಮ್ಗೆ ಗೊತ್ತು ಅಂತ ವಿಶಾಲ್ ಕೇಳ್ತಾನೆ. ಡೀನ್ ಏನು ಉತ್ತರಿಸೋದಿಲ್ಲ. ಸೊ ಈಗ ನಮ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಈ ಜೆಸಿ ಹಾಸ್ಪಿಟಲ್ ನಲ್ಲಿ ಆರ್ಗನ್ ಟ್ರೇಡಿಂಗ್ ಮಾಡಿನೇ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಅಂತ. ಆರ್ಗನ್ ಟ್ರೇಡಿಂಗ್ ಅಂದ್ರೆ ಮನುಷ್ಯನ ಅಂಗಾಂಗಗಳನ್ನ ಮಾರಿ ದುಡ್ಡು ಮಾಡೋದು. ಈಗ ಭದ್ರಾ ಡೀನ್ ಹತ್ರ ಬಂದು ನನ್ನ ಫೋನ್ ನ ಇಲ್ಲೇ ಬಿಟ್ಟೋಗಿದ್ದೆ ಅಂತ ಫೋನ್ ತಗೊಂಡು ಹೋಗ್ತಾಳೆ. ಹೊರಗಡೆ ಬಂದು ಡೀನ್ ಮನೇಲಿ ಒಬ್ರೇ ಇರೋದಾಗಿ ಹೇಳಿದ್ರು, ಆದ್ರೆ ಯಾರೋ ಇನ್ನೊಬ್ಬ ವ್ಯಕ್ತಿ ಮನೇಲಿ ಇದ್ದಾರೆ ಅನ್ಸುತ್ತೆ ಅಂತ. ಆಗ ಗನ್ ಶಾಟ್ ಶಬ್ದ ಕೇಳಿಸುತ್ತೆ. ಏನು ಅಂತ ಹೋಗಿ ನೋಡಿದ್ರೆ ಡೀನ್ಗೆ ಯಾರೋ ಶೂಟ್ ಮಾಡಿ ಸಾಯಿಸಿರ್ತಾರೆ. ಈ ಕಡೆ ಡೀನ್ಗೆ ಶೂಟ್ ಮಾಡಿದ್ದ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾನೆ. ಆಗ ವಿಶಾಲ್ ಅವನನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಆ ವ್ಯಕ್ತಿ ಎಸ್ಕೇಪ್ ಆಗ್ತಾನೆ. ಈ ಕಡೆ ವೆಟ್ರಿ ಆ ಡೀನ್ ಚಿತ್ರನ ಬಿಡಿಸಿರ್ತಾನೆ, ಫಸ್ಟ್ ಸಲೀಂ ರೆಹಮಾನ್ ಚಿತ್ರನ ಬಿಡಿಸಿದ್ದ. ಆಗ ಸಲೀಂ ರೆಹಮಾನ್ ಸತ್ತೋದ್ರು, ಈಗ ಡೀನ್ ಚಿತ್ರನ ಬಿಡಿಸಿದ್ದಾನೆ, ಡೀನ್ ಸಹ ಸತ್ತೋದ್ರು. ಈಗ ನಮ್ಗೆ ಡೀನ್ಗೆ ಶೂಟ್ ಮಾಡಿದ ವ್ಯಕ್ತಿನ ತೋರಿಸ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಭದ್ರಾ ವಿಶಾಲ್ಗೆ ಹೀಗೆ ಹೇಳ್ತಾಳೆ, ವೆಟ್ರಿ ಅವನ ಸೆಲ್ ನಲ್ಲಿ ಡೀನ್ ಚಿತ್ರ ಬಿಡಿಸಿದ ನಂತರ ಡೀನ್ ನ ಯಾರೋ ಶೂಟ್ ಮಾಡಿದ್ರು. ಸೊ ವೆಟ್ರಿಗೆ ಯಾರೋ ಹೊರಗಡೆಯಿಂದ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಆಗ ಡೀನ್ಗೆ ಶೂಟ್ ಮಾಡಿದ್ದ ವ್ಯಕ್ತಿನ ಮತ್ತೊಮ್ಮೆ ತೋರಿಸ್ತಾರೆ. ಆಕ್ಚುಲಿ ಇವನು ಭದ್ರಾ ಜೊತೆ ಅದೇ ಆಟೋಪ್ಸಿ ಡಿಪಾರ್ಟ್ಮೆಂಟ್ ನಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ADGP ವಿಶಾಲ್ ನ ಕರೆದು, ಈ ಕೇಸ್ ತಲೆನೋವಾಗಿದೆ, ಜೈಲಿನಲ್ಲಿರುವ ವ್ಯಕ್ತಿ ಯಾರ ಚಿತ್ರ ಬಿಡಿಸ್ತಾನೋ ಅವರ ಕೊಲೆ ಆಗ್ತಿದೆ, ಅದು ಹೇಗೆ ಸಾಧ್ಯ? ಹೋಮ್ ಮಿನಿಸ್ಟರ್ ಇಂದ ಹೆವಿ ಪ್ರೆಷರ್ ಬರ್ತಿದೆ ಅಂತ. ಸಲೀಂ ರೆಹಮಾನ್ ಹಾಗೂ ಡೀನ್ ಸತ್ತ ಜಾಗದಲ್ಲಿ ಒಂದೇ ತರದ ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಅಂದ್ರೆ ಇಬ್ಬರನ್ನ ಕೊಂದಿರೋದು ಒಬ್ಬನೇ ವ್ಯಕ್ತಿ, ಆದಷ್ಟು ಬೇಗ ಈ ಕೇಸ್ ನ ಸಾಲ್ವ್ ಮಾಡ್ತೀನಿ ಅಂತ ವಿಶಾಲ್ ಹೇಳ್ತಾನೆ. ಈ ಕಡೆ ವೆಟ್ರಿನ ಕಸ್ಟಡಿಗೆ ತಗೊಂಡು ವಿಚಾರಿಸೋಕೆ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ನಾವು ಏಂಜಲ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಜೆಸಿ ಹಾಸ್ಪಿಟಲ್ ಒಂದು ದೊಡ್ಡ ಕ್ರೈಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಇದೊಂದು ಮೆಡಿಕಲ್ ಕ್ರೈಮ್ ಅಂತ ಭದ್ರಾ ಹೇಳ್ತಾಳೆ. ಸೊ ಜಡ್ಜ್ 2 ದಿನ ವೆಟ್ರಿನ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆ ಮಾಡೋಕೆ ಅವಕಾಶ ಕೊಡ್ತಾರೆ. ಈಗ ವೆಟ್ರಿ, ಪಬ್ಲಿಕ್ ಗೆ ಗೊತ್ತಿಲ್ಲದೆ ಇರೋ ವಿಷಯನ ಈಗ ನೀನು ಹೇಳಿದ್ದೀಯಾ, ನನ್ನ ವೈಫ್ ಆರ್ಟ್ ನ ಯಾರಿಗೆ ಅಳವಡಿಸಿದ್ದಾರೋ ಅವನೇ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳ್ತಾನೆ. ಆಗ ಭದ್ರಾಗೆ ಶಾಕ್ ಆಗುತ್ತೆ. ಈಗ ಮಣಿ ಎಂಬ ವ್ಯಕ್ತಿನ ಅರೆಸ್ಟ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಆ ದಿನ ಏನ್ ನಡೀತು ಅಂತ ಕೇಳ್ತಾರೆ. ಈಗ ಮಣಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆ ದಿನ ವೆಟ್ರಿ ಹಾಗೂ ಏಂಜಲ್ ಬೈಕ್ ನಲ್ಲಿ ಬರ್ತಿರುವಾಗ ಮಣಿ ಹಾಗೂ ಅವನ ಫ್ರೆಂಡ್ ಏಂಜಲ್ ಕತ್ತಿನಲ್ಲಿದ್ದ ಗೋಲ್ಡನ್ ಚೈನ್ ನ ಕದಿಯೋಕೆ ಟ್ರೈ ಮಾಡಿದ್ದಾರೆ. ಇದರಿಂದ ಏಂಜಲ್ ಬೈಕ್ ಇಂದ ಕೆಳಗಡೆ ಬಿದ್ದೋಗ್ತಾಳೆ, ಅವಳ ತಲೆಯ ಭಾಗಕ್ಕೆ ತುಂಬಾನೇ ಇಂಜುರಿ ಆಗುತ್ತೆ. ಈ ಆಕ್ಸಿಡೆಂಟ್ ಆದಾಗ ಏಂಜಲ್ ಪ್ರೆಗ್ನೆಂಟ್. ಇದರಿಂದ ಕೋಪಗೊಂಡ ವೆಟ್ರಿ ಚೈನ್ ಕದಿಯೋಕೆ ಬಂದಿದ್ದ ವ್ಯಕ್ತಿನ ಕೊಲ್ಲೋಕೆ ಟ್ರೈ ಮಾಡ್ತಾನೆ.
ಆಗ ವ್ಯಕ್ತಿ ತಪ್ಪಿಸಿಕೊಂಡು ಓಡುವಾಗ ಒಂದು ಲಾರಿ ಅವನಿಗೆ ಡಿಕ್ಕಿ ಹೊಡೆದು ಸತ್ತೋಗ್ತಾನೆ. ಇದರಿಂದಾನೆ ವೆಟ್ರಿನ ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಮಣಿ ಎಸ್ಕೇಪ್ ಆಗಿರ್ತಾನೆ. ಇದೆಲ್ಲ ನಡೆದಿರೋದು 4 ವರ್ಷದ ಹಿಂದೆ. ಈಗ ಭದ್ರಾ ವೆಟ್ರಿಗೆ ಹೀಗೆ ಕೇಳ್ತಾಳೆ, ಏಂಜಲ್ ಬಾಡಿಲಿ ಆರ್ಟ್ ಮಿಸ್ ಆಗಿರೋದು ರೀಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗಿದ್ದು, ಆದ್ರೆ ನಿನ್ಗೆ ಹೇಗೆ ಈ ವಿಷಯ ಗೊತ್ತು ಅಂತ. ಫಾದರ್ ಇಂದ ಗೊತ್ತಾಯ್ತಾ ಅಂತ ಭದ್ರಾ ಕೇಳ್ತಾಳೆ. ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಫಾದರ್ ವೆಟ್ರಿ ಹತ್ರ, ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ನೀನು ನಡ್ಕೋಬೇಕು, ಮುಂದಿನದು ತಾನಾಗೆ ನಡೆಯುತ್ತೆ ಅಂತ ಫಾದರ್ ಹೇಳಿರೋದಾಗಿ ವೆಟ್ರಿ ಹೇಳ್ತಾನೆ. ಏಂಜಲ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡುವಾಗ ಫಾದರ್ ICUನಲ್ಲೇ ಇದ್ರು. ಹಾಗಾದ್ರೆ ಫಾದರ್ ಅಲ್ದೆ ಬೇರೆ ಯಾರೋ ಇದ್ದಾರೆ, ಅವನೇ ಕಿಲ್ಲರ್, ನಮ್ಮ ಜೊತೆನೆ ಇದ್ಕೊಂಡು ವೆಟ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತ ಭದ್ರಾ ವಿಶಾಲ್ಗೆ ಹೇಳ್ತಾಳೆ. ಈಗ ಮತ್ತೆ ನಮ್ಗೆ ಸಲೀಂ ರೆಹಮಾನ್ ಹಾಗೂ ಡೀನ್ ನ ಸಾಯಿಸಿದ್ದ ಕಿಲ್ಲರ್ ನ ತೋರಿಸ್ತಾರೆ. ಅವನು ಒಂದು ಡೆಡ್ ಬಾಡಿನ ನೋಡ್ತಾನೆ. ಆಕ್ಚುಲಿ ಆ ಕಿಲ್ಲರ್ ನೋಡ್ತಿರೋದು ಸ್ವತಃ ಅವನ ಮಗಳ ಡೆಡ್ ಬಾಡಿನೇ ಆಗಿರುತ್ತೆ. ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ವ್ಯಕ್ತಿಯ ಮಗಳು JC ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಇವಳ ಹೆಸರು ಪ್ರಿಯಾ. ಆ ದಿನ ರಾತ್ರಿ ಪ್ರಿಯಾ ತನ್ನ ತಂದೆ ಹತ್ರ ಒಂದು ವಿಷಯನ ಹೇಳ್ತಾಳೆ. ಇವತ್ತು ಡಾಕ್ಟರ್ ಸಲೀಂ ಆಕ್ಸಿಡೆಂಟ್ ಆಗಿದ್ದ ಒಂದು ಹುಡುಗಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಂದ್ರು. ಆ ಹುಡುಗಿ ಹೆಸರು ಏಂಜಲ್. ಅವಳನ್ನ ಕಾಪಾಡಬಹುದಿತ್ತು ಯಾಕಂದ್ರೆ ಅವಳಿಗೆ ಜೀವ ಇತ್ತು. ಆದ್ರೆ ಡಾಕ್ಟರ್ ಸಲೀಂ ರೆಹಮಾನ್ ಡೈರೆಕ್ಟ್ ಆಗಿ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಆಗ ಏಂಜಲ್ ಪ್ರೆಗ್ನೆಂಟ್ ಆಗಿದ್ಲು. ಮಗುವನ್ನ ಹೊರ ತೆಗೆದಾಗ ಆ ಮಗುಗೆ ಜೀವ ಇರಲಿಲ್ಲ. ಆ ಮಗು ಸತ್ತೋಗಿದೆ ಅಂತ ಕವರ್ ನಲ್ಲಿ ಹಾಕೊಂಡು ಹೋಗುವಾಗ ಆ ಮಗುಗೆ ಜೀವ ಇರೋದು ನನಗೆ ಗೊತ್ತಾಯ್ತು, ಅದರಿಂದಾನೆ ಆ ಮಗುನ ಮನೆಗೆ ತಂದಿದ್ದೀನಿ ಅಂತ. ನಂತರ ಆ ಮಗುನ ಫಾದರ್ಗೆ ಕೊಟ್ಟು ವಿಷಯನ ಹೇಳಿದಾಗ ಏಂಜಲ್ಗೆ ಅನ್ಯಾಯ ಆಗಿದೆ, ಏಂಜಲ್ಗೆ ನ್ಯಾಯ ಸಿಗ್ಲೇಬೇಕು ಅಂತ ಫಾದರ್ ಹೇಳೋದ್ರೊಂದಿಗೆ ಫ್ಲಾಶ್ ಬ್ಯಾಕ್ ಎಂಡ್ ಆಗಿ ಮೂವಿ ಪ್ರೆಸೆಂಟ್ಗೆ ಬರುತ್ತೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ ಫಾದರ್ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತೋಗ್ತಾರೆ. ಈಗ ವಿಶಾಲ್ ಹೀಗೆ ಹೇಳ್ತಾನೆ, ಸಲೀಂ ರೆಹಮಾನ್ ತಂದೆಯಿಂದ ನಿಜ ಏನು ಅಂತ ತಿಳ್ಕೊಂಡ್ರೆ ಈ ಕೇಸ್ ಸಾಲ್ವ್ ಆಗುತ್ತೆ, ಆದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಪೊಲಿಟಿಕಲ್ ಪರ್ಸನ್. ಆಗ ಭದ್ರಾ ಈ ವಿಷಯ ಗೊತ್ತಿರೋದು 3 ಜನಕ್ಕೆ, ಒಂದು ವೆಟ್ರಿ, ಇನ್ನೊಂದು ಕೊಲೆ ಮಾಡ್ತಿರೋ ವ್ಯಕ್ತಿ, ನೆಕ್ಸ್ಟ್ ಸಾಯೋ ವ್ಯಕ್ತಿಗೆ ಅಂತ. July 27, 2017 ಏಂಜಲ್ಗೆ ಆಕ್ಸಿಡೆಂಟ್ ಆಗಿದೆ, ಅದೇ ದಿನ ಸತ್ತೋಗಿದ್ದಾಳೆ. ಆರ್ಟ್ಗೆ ಒಂದು ಸ್ಪೆಷಾಲಿಟಿ ಇದೆ, ದೇಹದಲ್ಲಿ ಜೀವ ಇರುವಾಗ್ಲೇ ಆರ್ಟ್ ನ ಹೊರ ತೆಗಿಬೇಕು, 4 ಗಂಟೆ ಒಳಗಡೆ ಇನ್ನೊಂದು ದೇಹಕ್ಕೆ ಜೋಡಿಸ್ಬೇಕು. ಅದೇ ದಿನ ಏಂಜಲ್ ಆರ್ಟ್ ನ ಯಾರಿಗೂ ಅಳವಡಿಸಿದ್ದಾರೆ. ಸೊ July 26 ಯಾರಿಗೆಲ್ಲ ಆರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ನಡೆದಿದೆಯೋ ಅದರಲ್ಲಿ ಒಬ್ಬ ವ್ಯಕ್ತಿನೇ ನೆಕ್ಸ್ಟ್ ಸಾಯ್ತಾನೆ, ಅದರಿಂದ ಪಬ್ಲಿಕ್ ನ ಅಲರ್ಟ್ ಮಾಡಬೇಕು ಅಂತ ಭದ್ರಾ ಹೇಳ್ತಾಳೆ. ಈ ಕಡೆ ಸಲೀಂ ರೆಹಮಾನ್ ತಂದೆ ತನ್ನ ಪೊಲಿಟಿಕಲ್ ಪವರ್ ಬಳಸಿ ವಿಶಾಲ್ಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡೋಕೆ ಹೇಳ್ತಾರೆ. ಏಂಜಲ್ ಆರ್ಟ್ ನ 2 ಕೋಟಿಗೆ ಮಾರಾಟ ಮಾಡಿರೋದಾಗಿ ಸಲೀಂ ರೆಹಮಾನ್ ತಂದೆ ಹೇಳ್ತಾರೆ. ಇದನ್ನ ಕೇಳಿ ವಿಶಾಲ್ಗೆ ಶಾಕ್ ಆಗುತ್ತೆ. ಹಾಗೂ ವಿಶಾಲ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಆ ದಿನ ಕಾರ್ ನಲ್ಲಿ ಬರ್ತಿರುವಾಗ ವೆಟ್ರಿನ ಸಾಯಿಸೋಕೆ ಟ್ರೈ ಮಾಡಿದ್ದು, ನಂತರ ಜೈಲಿನಲ್ಲಿ ಸಹ ವೆಟ್ರಿನ ಕೊಲ್ಲೋಕೆ ಟ್ರೈ ಮಾಡಿದ್ದು, ನಂತರ ಏಂಜಲ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಲ್ಲಿ ಸತ್ಯ ಹೊರ ಬರುತ್ತೋ ಅಂತ ಏಂಜಲ್ ಸಮಾಧಿನ ಒಡೆಯೋಕೆ ಪ್ರಯತ್ನಿಸಿದ್ದು, ಕೊನೆಯದಾಗಿ ಫಾದರ್ ಮೇಲೆ ಅಟ್ಯಾಕ್ ಮಾಡಿದ್ದು, ಇದೆಲ್ಲದರ ಹಿಂದೆ ಈ ಸಲೀಂ ರೆಹಮಾನ್ ತಂದೆ ಕೈವಾಡ ಇದೆ ಅಂತ. ಈಗ ವಿಶಾಲ್ ಭದ್ರಾನ ಮೀಟ್ ಆಗಿ, ನನಗೆ ಟ್ರಾನ್ಸ್ಫರ್ ಆಗಿದೆ, ಕೇಸ್ CID ಒಪ್ಪಿಸಿದ್ದಾರೆ, ನನಗೆ ಅನ್ಸುತ್ತೆ ವೆಟ್ರಿ ಏಂಜಲ್ ಆರ್ಟ್ ನ ಯಾರಿಗೆ ಅಳವಡಿಸಿದ್ದಾರೋ ಅವರನ್ನ ಸಾಯಿಸೋದಿಲ್ಲ, ಅವನ ಮೋಟಿವ್ ಈ ವಿಷಯ ಹೊರಗಡೆ ಬರಬೇಕು ಅನ್ನೋದೇ ಆಗಿದೆ ಅಂತ. ಆಗ ಭದ್ರಾ ನಿಮ್ಮ ಪ್ರಕಾರ ನೆಕ್ಸ್ಟ್ ಯಾರು ಸಾಯ್ತಾರೆ ಅಂತ ಕೇಳ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ವೆಟ್ರಿ ಏಂಜಲ್ ಚೈನ್ ನ ಕದಿಯೋಕೆ ಟ್ರೈ ಮಾಡಿದ್ದ ಮಣಿ ಚಿತ್ರನ ಬಿಡಿಸ್ತಾನೆ, ಅಂದ್ರೆ ವೆಟ್ರಿಯ ನೆಕ್ಸ್ಟ್ ಟಾರ್ಗೆಟ್ ಈ ಮಣಿ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಕಿಲ್ಲರ್ ಸಲೀಂ ರೆಹಮಾನ್ ತಂದೆನ ಕಿಡ್ನಾಪ್ ಮಾಡ್ತಾನೆ. ಅಲ್ಲಿಗೆ ಭದ್ರಾ ಬರ್ತಾಳೆ. ಇವಳನ್ನ ನೋಡಿ ಸಲೀಂ ರೆಹಮಾನ್ ತಂದೆಗೆ ಶಾಕ್ ಆಗುತ್ತೆ. ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಒಂದು ದಿನ ಭದ್ರಾ ಏಂಜಲ್ ಆಟೋಪ್ಸಿ ರಿಪೋರ್ಟ್ ನ ನೋಡ್ತಾಳೆ. ಆಗ ಆ ಕಿಲ್ಲರ್ ಅಲ್ಲೇ ಇರ್ತಾನೆ, ಅವನ ಹೆಸರು ಕಾಲಿ. ನಮ್ಗೆ ಗೊತ್ತಿರೋ ಹಾಗೆ ಇವನು ಆಟೋಪ್ಸಿ ಡಿಪಾರ್ಟ್ಮೆಂಟ್ ನಲ್ಲೇ ಭದ್ರಾ ಜೊತೆನೆ ಕೆಲಸ ಮಾಡ್ತಿರ್ತಾನೆ. ನನ್ಗೆ ಏಂಜಲ್ ನ ಪರಿಚಯ ಇದೆ ಅಂತ ಕಾಲಿ ಹತ್ರ ಹೇಳ್ತಾಳೆ. ಆಕ್ಚುಲಿ ಏಂಜಲ್ ಸಾಯೋಕ್ಕೂ ಮುಂಚೆ ಭದ್ರಾ ಏಂಜಲ್ ನ ಬಸ್ ನಲ್ಲಿ ನೋಡಿರ್ತಾಳೆ. ಆಗ್ಲೇ ಇವರಿಬ್ಬರಿಗೆ ಪರಿಚಯ ಆಗುತ್ತೆ. ಏಂಜಲ್ ತನ್ನ ಫ್ಯೂಚರ್ ಪ್ಲಾನ್ ಹಾಗೂ ವೆಟ್ರಿ ಬಗ್ಗೆ ಹೇಳ್ತಾಳೆ. ನಂತರ ಭದ್ರಾ ಒಂದು ದಿನ ಕಾಲಿ ಮನೆಗೆ ಹೋದಾಗ ಪ್ರಿಯಾ ಹೀಗೆ ಹೇಳ್ತಾಳೆ, ಏಂಜಲ್ ಮಗು ಬದುಕಿರೋ ವಿಷಯ ಸಲೀಂ ರೆಹಮಾನ್ ಅಥವಾ ಹಾಸ್ಪಿಟಲ್ ನಲ್ಲಿ ಇರೋರಿಗೆ ಗೊತ್ತಾದ್ರೆ ಆ ಮಗುನ ಬದುಕೋಕೆ ಬಿಡಲ್ಲ, ಅದರಿಂದಾನೆ ಆ ಮಗುನ ನಮ್ಮನೆಯಲ್ಲೇ ಸಾಕ್ತಾ ಇದ್ದೀನಿ ಅಂತ. ನಂತರ ಆ ಮಗುನ ಫಾದರ್ಗೆ ಒಪ್ಪಿಸ್ತಾರೆ. ಆಗ ಫಾದರ್ ಏಂಜಲ್ಗೆ ಅನ್ಯಾಯ
ಆಗಿದೆ, ಅವಳಿಗೆ ನ್ಯಾಯ ಸಿಗ್ಬೇಕು ಅಂತ. ಈಗ ಭದ್ರಾ ಪ್ರಿಯಾಗೆ ಹೀಗೆ ಹೇಳ್ತಾಳೆ, ಡಾಕ್ಟರ್ ಸಲೀಂ ರೆಹಮಾನ್ ಪರ್ಸನಲ್ ಲ್ಯಾಪ್ಟಾಪ್ ನಲ್ಲಿ ಏಂಜಲ್ ಟ್ರೀಟ್ಮೆಂಟ್ ಗೆ ಸಂಬಂಧಿಸಿದ ಫೈಲ್ ಇದೆ, ಅದನ್ನ ಹೇಗಾದ್ರೂ ತಂದ್ರೆ ಆ ಎವಿಡೆನ್ಸ್ ನ ಬಳಸಿ ನಾವು ಸಲೀಂ ರೆಹಮಾನ್ ನ ಅರೆಸ್ಟ್ ಮಾಡೋ ಹಾಗೆ ಮಾಡಬಹುದು. ಸೊ ಭದ್ರಾ ಹೇಳಿದಂತೆ ಪ್ರಿಯಾ, ಡಾಕ್ಟರ್ ಸಲೀಂ ರೆಹಮಾನ್ ಲ್ಯಾಪ್ಟಾಪ್ ನಲ್ಲಿದ್ದ ಫೈಲ್ ನ ತೆಗಿಯೋಕೆ ಟ್ರೈ ಮಾಡುವಾಗ ಸಲೀಂ ರೆಹಮಾನ್ ಅಲ್ಲಿಗೆ ಬರ್ತಾನೆ. ಲ್ಯಾಪ್ಟಾಪ್ ಗೆ ಅಳವಡಿಸಿದ ಡ್ರೈವ್ ನ ನೋಡಿ ನಂತರ ಅಲ್ಲಿ ಪ್ರಿಯಾ ಇರೋದನ್ನ ನೋಡ್ತಾನೆ. ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಪ್ರಿಯಾನ ಅಡ್ಮಿಟ್ ಮಾಡಿರ್ತಾರೆ, ಅವಳ ದೇಹಕ್ಕೆ ಆಸಿಡ್ ಹಾಕಿರ್ತಾರೆ. ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಭದ್ರಾ ಕೇಳಿದಾಗ ಡಾಕ್ಟರ್ ಸಲೀಂ ರೆಹಮಾನ್ ಅಂತ ಪ್ರಿಯಾ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಪ್ರಿಯಾ ಸತ್ತೋಗ್ತಾಳೆ. ತನ್ನ ಮಗಳ ಸಾವಿನಿಂದ ಕಾಲಿಗೆ ತುಂಬಾನೇ ದುಃಖ ಆಗುತ್ತೆ. ಇದಾದ ನಂತರ ಭದ್ರಾ ಫಾದರ್ ಹತ್ರ ಬಂದು ಒಂದು ಪ್ಲಾನ್ ಹೇಳ್ತಾಳೆ, ನೀವು ವೆಟ್ರಿಗೆ ಅವನು ಅಬ್ನಾರ್ಮಲ್ ಆಗಿ ಇರೋ ತರ ನಟಿಸೋಕೆ ಹೇಳಿ, ನಂತರ ಅವನು ಜೈಲಿನಲ್ಲಿ ಯಾರ ಚಿತ್ರ ಬಿಡಿಸ್ತಾನೋ ಆ ವ್ಯಕ್ತಿನ ಕಾಲಿ ಸಾಯಿಸ್ತಾರೆ. ಏಂಜಲ್ ಸಾವಿಗೆ ಕಾರಣ ಆಗಿರೋ ಎಲ್ಲರೂ ಸಾಯ್ಬೇಕು ಅಂತ. ನಂತರ ಡಾಕ್ಟರ್ ಸಲೀಂ ರೆಹಮಾನ್ ಕಾರಿಗೆ ಅಡ್ಡ ಬಂದು ಕಾರ್ ಕ್ರಾಶ್ ಆಗೋ ರೀತಿ ಮಾಡಿದ್ದು ಇದೇ ಕಾಲಿ. ನಂತರ ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಟಾರ್ಚರ್ ಮಾಡ್ತಾರೆ. ಆಗ ಡಾಕ್ಟರ್ ಸಲೀಂ ರೆಹಮಾನ್ ಪ್ರಿಯಾಗೆ ಆಸಿಡ್ ಹಾಕಿದ್ದು ನಾನು, ಡೀನ್ ಹಾಗೂ ನಮ್ಮ ತಂದೆ, ಯಾಕಂದ್ರೆ ಅವಳು ಆ ಫೈಲ್ ನ ಕಾಪಿ ಮಾಡಿ ತಗೊಂಡೋದ್ರೆ ನಾವು ಆರ್ಗನ್ ಟ್ರೇಡಿಂಗ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತಾಗಿ ನಾವು ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು. ಏಂಜಲ್ ಆರ್ಟ್ ತೆಗೆದು 2 ಕೋಟಿಗೆ ಮಾರಿದ್ದು ಎಲ್ಲವನ್ನ ಒಪ್ಕೊಳ್ತಾನೆ. ನಂತರ ಇವನಿಗೆ ಸರಿಯಾಗಿ ಹೊಡೆದು ಜೀವ ಇರುವಾಗ್ಲೇ ಭದ್ರಾ ಅವನ ಪೋಸ್ಟ್ ಮಾರ್ಟಮ್ ಮಾಡ್ತಾಳೆ. ನಂತರ ಅವನನ್ನ ಕಾಡಿನೊಳಗಡೆ ಕರ್ಕೊಂಡೋಗಿ ಅವನ ದೇಹನ ಕಾರಿನಲ್ಲಿಟ್ಟು ಬೆಂಕಿ ಕೊಡ್ತಾರೆ. ಇದಾದ್ಮೇಲೆ ಹಾಸ್ಪಿಟಲ್ ಡೀನ್ ನ ಮೀಟ್ ಆಗೋಕೆ ಹೋದಾಗ ಭದ್ರಾ ತನ್ನ ಫೋನ್ ಮರ್ತಿರೋದಾಗಿ ರಿಟರ್ನ್ ಬರ್ತಾಳೆ ಅಲ್ವಾ, ಆಗ ಗನ್ ಗೆ ಸೈಲೆನ್ಸರ್ ಫಿಕ್ಸ್ ಮಾಡಿ ಶೂಟ್ ಮಾಡಿರ್ತಾಳೆ. ನಂತರ ಕೆಳಗಡೆ ಬರುವಾಗ ಕಾಲಿಗೆ ಸತ್ತೋಗಿರೋ ಡೀನ್ ಗೆ ಶೂಟ್ ಮಾಡಿ ಓಡಿ ಹೋಗೋಕೆ ಹೇಳಿರ್ತಾಳೆ. ಇದು ಪೊಲೀಸರ ದಿಕ್ಕು ತಪ್ಪಿಸೋಕೆ ಭದ್ರಾ ಮಾಡಿದ ಪ್ಲಾನ್ ಆಗಿರುತ್ತೆ. ನಂತರ ಒಂದು ಡೆಡ್ ಬಾಡಿಯಿಂದ ತೆಗೆದಿದ್ದ ಚರ್ಮನ ಯೂಸ್ ಮಾಡೋಕೆ ಕಾಲಿಗೆ ಹೇಳಿರ್ತಾಳೆ. ಅದರಿಂದಾನೆ ಪೊಲೀಸ್ಗೆ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಇಂದ ಕಾಲಿನ ಅರೆಸ್ಟ್ ಮಾಡೋಕಾಗಿಲ್ಲ, ಯಾಕಂದ್ರೆ ಭದ್ರಾಗೆ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸ್ ಈ ಫಿಂಗರ್ ಪ್ರಿಂಟ್ಸ್ ಹಿಂದೆನೆ ಹೋಗ್ತಾರೆ ಅಂತ. ಆ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಭದ್ರಾ ಹಾಗೂ ಕಾಲಿಗೆ ಮಾತ್ರ ಗೊತ್ತು. ಇದನ್ನ ಸಲ್ಯೂಷನ್ ನಲ್ಲಿ ಮುಳುಗಿಸಿ ಪ್ರತಿ ಸಾರಿ ಕೊಲೆ ಮಾಡುವಾಗ ಈ ಚರ್ಮನ ಯೂಸ್ ಮಾಡು ಅಂತ ಕಾಲಿಗೆ ಭದ್ರಾ ಹೇಳಿರ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ಎಂಡ್ ಆಗಿ ಪ್ರೆಸೆಂಟ್ ಗೆ ಬರುತ್ತೆ. ಭದ್ರಾ ಹಾಗೂ ಕಾಲಿ ಸಲೀಂ ರೆಹಮಾನ್ ತಂದೆನ ಸಹ ಸಾಯಿಸ್ತಾರೆ. ನಂತರ ಏಂಜಲ್ ನ ಫಿನರಲ್ ನಡೆಯುತ್ತೆ. ಈಗ ಮತ್ತೊಂದು ಸೀಕ್ರೆಟ್ ರಿವೀಲ್ ಆಗುತ್ತೆ, ಅದೇನಂದ್ರೆ ಭದ್ರಾ ಹತ್ರ ಇರೋ ಹುಡುಗಿ ದಿಯಾ ಅಸಲಿಗೆ ಭದ್ರಾಳ ಮಗಳೇ ಅಲ್ಲ, ಅವಳು ಏಂಜಲ್ ನ ಮಗಳು. ಪ್ರಿಯಾ ಏಂಜಲ್ ಮಗುಗೆ ಜೀವ ಇರೋದು ಗೊತ್ತಾಗಿ ಆ ಮಗುನ ಫಾದರ್ ಹತ್ರ ಬೆಳೆಯೋಕೆ ಬಿಟ್ಟಿರ್ತಾರೆ, ಅದೇ ಮಗುನೇ ಈ ದಿಯಾ. ಆದ್ರೆ ಪೊಲೀಸರ ದಿಕ್ಕು ತಪ್ಪಿಸೋಕೆ ದಿಯಾ ನನ್ನ ಮಗಳು ಅಂತ ಭದ್ರಾ ವಿಶಾಲ್ ಹತ್ರ ಸುಳ್ಳು ಹೇಳಿರ್ತಾಳೆ. ತನ್ನ ಮಗಳು ಬದುಕಿದ್ದಾಳೆ ಅಂತ ಗೊತ್ತಾಗಿ ವೆಟ್ರಿ ತನ್ನ ಮಗಳನ್ನ ತಬ್ಕೊಂಡು ಅಳ್ತಾನೆ. ಈ ಕಡೆ ಏಂಜಲ್ ಸಮಾಧಿನಲ್ಲಿ ಏಂಜಲ್ ಜೀಸಸ್ ಅಂತ ಬರೆದಿರ್ತಾರೆ, ಯಾಕಂದ್ರೆ ಫಾದರ್ ಏಂಜಲ್ಗೆ ನಿನ್ನ ತಂದೆ ಜೀಸಸ್ ಅಂತ ಹೇಳಿರ್ತಾರೆ, ಅದರಿಂದಾನೆ ಈ ರೀತಿ ಬರೆದಿದ್ದಾರೆ. ಇಲ್ಲಿಗೆ ಕಡಾವರ್ ಎಂಬ ಮೂವಿ ಎಂಡ್ ಆಗುತ್ತೆ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.